ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 349. ಇದಕ್ಕಿಂತಲೂ ಹೆಚ್ಚಾಗಿ ತನ್ನ ಲೌಕಿಕ ಅಗತ್ಯತೆಗಳಿಗಾಗಿ ಪವಿತ್ರಾತ್ಮನನ್ನು ಬಳಸಿಕೊಳ್ಳುವುದು ದೋಷಕರವಾಗಿ ತನ್ನ ಶಕ್ತಿಯ ದುರುಪಯೋಗವಾಗುತ್ತದೆಂದು ನಮ್ಮ ಕರ್ತನೇ ಹೇಳಿದ್ದಾನೆ. ಯಾಕೆಂದರೆ ಈ ಶಕ್ತಿಯು ಬೇರೆ ಕಾರಣಕ್ಕಾಗಿಯೇ ಆತನ ಬಳಿಯಲ್ಲಿತ್ತು. ತನ್ನ ಆಪತ್ಕಾಲದ ಸಹಾಯಕ್ಕಾಗಿ ಅಥವಾ ರಕ್ಷಣೆಗಾಗಿ ದೇವರ ಶಕ್ತಿಯನ್ನು ಬರಮಾಡಿಕೊಳ್ಳುವುದು ಪಾಪವಾಗುತ್ತಿತ್ತು. ಯಾಕೆಂದರೆ ಆತನು ತ್ಯಾಗದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಅದರ ಪರಿಣಾಮವಾಗಿ ಮನವಿ ಮಾಡುವ ಯಾವುದೇ ಪ್ರಯತ್ನವು ಹಿಂಜರಿಯುವಿಕೆ ಎನಿಸಿಕೊಳ್ಳುತ್ತಿತ್ತು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಇಬ್ರಿಯ 10:38, ಮತ್ತಾಯ 26:53. ಸಭೆಯ ವಿಷಯದಲ್ಲಿಯೂ ಸಂಗತಿಗಳು ಹಾಗೆಯೇ ನಿಲ್ಲುತ್ತವೆ. ಯಾಕೆಂದರೆ ನಾವು ನಮ್ಮ ನಾಯಕನನ್ನು ಅನುಸರಿಸುವವರಾಗಿದ್ದೇವೆ. ನಾವು ಮರಣ ಪರ್ಯಂತರ ಪ್ರತಿಷ್ಠೆಗೊಳಿಸಿರುವ ನಮ್ಮ ಮರ್ತ್ಯ ಶರೀರಕ್ಕಾಗಿ ದೇವರ ಸಹಾಯಕ್ಕಾಗಿ ಮನವಿ ಮಾಡುವುದು ನಮ್ಮ ಒಡಂಬಡಿಕೆಯನ್ನು ಹೀನೈಸುವುದಾಗಿದೆ. ಈ ಒಡಂಬಡಿಕೆಯ ಮೂಲಕ ನಾವು ನಮ್ಮ ಈ ಲೋಕದ ಎಲ್ಲ ಸವಲತ್ತುಗಳನ್ನು ನೂತನ ಸೃಷ್ಟಿಗಳಾಗಿ ಮಾನ ಪ್ರಭಾವ ನಿರ್ಲಯತ್ವಗಳೆಂಬ ಬಹುಮಾನವನ್ನು ಪಡೆಯುವ ಓಟದ ಭಾಗ್ಯಕ್ಕಾಗಿ ವಿನಿಮಯ ಮಾಡಿಕೊಂಡಿರುವ ನಮ್ಮ ಎಲ್ಲಾ ಮಾನವ ಹಕ್ಕುಗಳನ್ನು, ಅಂದರೆ ಕ್ರಿಸ್ತನು ತನ್ನ ಮೂಲಕ ರಕ್ತದ ಮೂಲಕ ಖರೀದಿಸಿದ ಪ್ರಾಯಶ್ಚಿತ್ತದ ಸಂಧಾನದ ಸವಲತ್ತುಗಳನ್ನು ನೀಡುವವರಾಗಿದ್ದೇವೆ. ನಾವು ಈಗಾಗಲೇ ಒಪ್ಪಿಸಿಕೊಟ್ಟಿರುವುದನ್ನು ಪುನಃ ವಾಪಸ್ಸು ಕೇಳುವುದು, ನಮ್ಮ ಅರ್ಪಣೆಯನ್ನು ವಾಪಸ್ಸು ಪಡೆಯುವಾಗ ನಮ್ಮ ಒಡಂಬಡಿಕೆಯನ್ನು ರದ್ದುಗೊಳಿಸುವ ಮತ್ತು ನೂತನ ಸೃಷ್ಟಿಗಳಾಗಿ ನಮ್ಮ ಬಾಧ್ಯತೆಗಳನ್ನು ಬಿಟ್ಟುಕೊಡುವ ಅರ್ಥ ನೀಡುತ್ತದೆ. ಲೌಕಿಕ ಸಂಗತಿಗಳಿಗಾಗಿ ಮಾಡುವ ಪ್ರಾರ್ಥನೆಯ ಈ ದೃಷ್ಟಿಕೋನವು ಕೆಲವರಿಗೆ ಹೊಸದು, ಕೆಲವರಿಗೆ ಅದು ಆಘಾತವನ್ನು ಉಂಟು ಮಾಡಬಹುದು. ಯಾಕೆಂದರೆ ಅವರು ತಿಳುವಳಿಕೆ ಇಲ್ಲದೆ ಮಾಡಿದ ಅವರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಿದ್ದನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ರೀತಿಯಲ್ಲಿ ಅವರು ಬಹುಮಾನದ ಓಟದಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆಂಬ ಅರ್ಥವೋ? ಹಾಗೆಂದು ನಾವು ತಿಳಿಯುವುದಿಲ್ಲ. ಈ ಲೋಕದ ತಂದೆ ತಾಯಿಗಳು ಅರಿವಿಲ್ಲದ ತಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಹೇಗೆ ದೀರ್ಘ ಶಾಂತಿಯಿಂದಿರುತ್ತಾರೋ ಅದೇ ರೀತಿಯಲ್ಲಿಯೇ ದೇವರು ತನ್ನ ಜನರ ಬಗ್ಗೆ ತಾಳ್ಮೆಯುಳ್ಳವನಾಗಿದ್ದಾನೆ. ಅವರ ಉದ್ದೇಶಪೂರ್ವಕವಲ್ಲದ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಮತ್ತು ಕೇವಲ ಮಾತುಗಳನ್ನಲ್ಲದ ಅವರ ಉದ್ದೇಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾನೆ. ತಂದೆ ತಾಯಿಗಳು ತಮ್ಮ ಚಿಕ್ಕ ಮಗುವಿನ ಸೂಕ್ತವಲ್ಲದ ಕೋರಿಕೆಗಳನ್ನು ನೆರವೇರಿಸುವಂತೆ ಪರಲೋಕದ ತಂದೆಯು ಕೆಲವೊಮ್ಮೆ ಅನುಚಿತವಾಗಿ ಉಪಯೋಗಿಸಿದ್ದನ್ನೂ ಗೌರವಿಸುತ್ತಾನೆ. ಆದರೆ ನಾವು ಕೃಪೆಯಲ್ಲಿ ಮತ್ತು ಜ್ಞಾನದಲ್ಲಿ ಬೆಳೆದಂತೆಲ್ಲ ಇದು ಬದಲಾಗುತ್ತಾ ಹೋಗುತ್ತದೆ. ನಂತರದಲ್ಲಿ ಒಡಂಬಡಿಕೆಯನ್ನು ತಿರಸ್ಕರಿಸುವುದು ಪಾಪವು ದೇವರ ಅವಕೃಪೆಗೆ ಪಾತ್ರರಾಗುವುದೂ ಆಗುತ್ತದೆ. ಮುಂದಿನ ಶೀರ್ಷಿಕೆ, ವಿಶ್ವಾಸಿಗಳ ಪ್ರಾರ್ಥನೆಯು ರೋಗಿಗಳನ್ನು ರಕ್ಷಿಸುತ್ತದೆ. ಯಾಕೋಬ 5:14-16 ವಚನಗಳು. ದ ಪ್ರೇಯರ್ಸ್ ಆಫ್ ಫೇತ್ ಶಲ್ ಸೇವ್ ದ ಸಿಕ್. ಜೇಮ್ಸ್ 5:14-16 ವರ್ಸಸ್. ಈ ವಾಕ್ಯ ಭಾಗ ಮತ್ತು ಮಾರ್ಕ 16:17-18 ವಚನಗಳು, ಇವುಗಳು ನೂತನ ಸೃಷ್ಟಿಗಳು ಕಾಯಿಲೆಯವರನ್ನು ಗುಣಪಡಿಸಲು ದೇವರ ಶಕ್ತಿಯ ಮೇಲೆ ಆತುಕೊಳ್ಳಬೇಕೆಂಬುದಕ್ಕೆ ಆಧಾರವಾಗಿದೆ. ಮಾರ್ಕನ ಸುವಾರ್ತೆಯಲ್ಲಿನ ವಾಕ್ಯಕ್ಕೆ ಸುಲಭವಾಗಿ ಹೊಂದಿಕೊಳ್ಳಬಹುದು. ಈ ಬಹಳ ಹಿಂದಿನ ಗ್ರೀಕ್ MSS ನಲ್ಲಿ ಕಂಡು ಬಂದಿರುವುದಿಲ್ಲವಾದುದರಿಂದ ಇದನ್ನು ಸುಮಾರು 5ನೇ ಶತಮಾನದಲ್ಲಿ ಸೇರಿಸಿದ್ದಿರಬಹುದೆಂದು ಪರಿಗಣಿಸಬಹುದು. ಯಾಕೋಬನ ಪತ್ರಿಕೆಗಳಲ್ಲಿನ ಮಾತುಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಉಲ್ಲೇಖಿಸಿರುವ ವ್ಯಾಧಿಯು ನಮ್ಮ ಪಾಪಕ್ಕೆ ದೊರೆಯುವ ದಂಡನೆಯಾಗಿದೆ ಎಂಬುದು 16ನೆಯ ವಚನದಿಂದ ಸ್ಪಷ್ಟವಾಗುತ್ತದೆ. ಇದೊಂದು ಅಲ್ಪವಾದ ವ್ಯಾಧಿಯಾಗಿರದೆ ಭಯಂಕರವಾದುದಾಗಿದ್ದು ಸಭೆಯ ಹಿರಿಯರನ್ನು ಕರೆಸಲು ಯೋಗ್ಯವಾಗಿದೆ. ಪಾಪವು ಪಾಪಿಯಾದ ರೋಗಿಯನ್ನು ದೇವರ ಸಂಪರ್ಕದಿಂದ ಕಡಿದು ಹಾಕಬಹುದಾದ ಬಾಗಿಲಿಗೆ ಬಹಳ ನಿಕಟವಾಗಿದೆ ಎಂಬ ಅಭಿಪ್ರಾಯ ಮೂಡಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅಪೇಕ್ಷಿಸುವುದೇನೆಂದರೆ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮಾಪಣೆಗೋಸ್ಕರ ಬೇಡಿಕೊಳ್ಳತಕ್ಕದ್ದು. ದಾಖಲೆಯೂ ಸಹ ಇದನ್ನೇ ಹೇಳುತ್ತದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು
ರೋಗಿಗಳನ್ನು ರಕ್ಷಿಸುವುದು. ಅಂದರೆ ಆತನು ಅನುಭವಿಸುತ್ತಿರುವ ದಂಡನೆಯಿಂದ ಆತನಿಗೆ ರಕ್ಷಣೆ ದೊರೆಯುವುದು ಎಂದು ಕರ್ತನು ಅವನನ್ನು ಎಬ್ಬಿಸುವನು. ಅಂದರೆ ಆರೋಗ್ಯವಂತನಾಗುವಂತೆ ಈ ವಾಸಿಪಡಿಸುವಿಕೆಯು ಪಾಪ ಕ್ಷಮಾಪಣೆಯ ಸೂಚನೆಯಾಗಿದೆ ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಯಾಕೋಬ 5:15 ಎಂಬುವಂಥದ್ದೇ.